ಶ್ರೀರಂಗಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿನ ಒಂದು ಗ್ರಾಮದಲ್ಲಿ ಬಾಲಕಿ ವರುಗಳಿಗೆ ಮದುವೆ ಮಾಡ್ತಾರೆ ಅಂತಂತೇಳಿ ವಿಚಾರ ತಿಳಿದಂಥ ನಮ್ಮ ಮಕ್ಕಳ ಘಟಕದ ಸಿಬ್ಬಂದಿ ಮತ್ತು ಶಿಶುಭಿವೃದ್ಧಿ ಯೋಜನಾ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ದಿನಾಂಕ 18/3/2022 ಮನೆಗೆ ಭೇಟಿ ನೀಡಿ ಈ ಥರ ಮಗುವಿಗೆ 18 ವರ್ಷ ತುಂಬಕ್ಕಿಂತ ಮುಂಚಿತವಾಗಿ ಮದುವೆ ಮಾಡ್ತಕ್ಕಂಥದ್ದು ಅಪರಾಧ ಆಗ್ತದೆ, ಬಾಲ್ಯ ವಿವಾಹ ಆಗ್ತದೆ, ತಪ್ಪು ಅಂತಂತೇಳಿ ತಿಳುವಳಿಕೆ ಹೇಳಿ ಬಂದಿದ್ದರು. ಮತ್ತೆ ಅದೇ ಮನೆಗೆ 25ನೇ ತಾರೀಕು ಹೆಲ್ಪ್ಲೈನ್ ಸಿಬ್ಬಂದಿ, ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಮತ್ತು CDPO ಸಿಬ್ಬಂದಿ, 3 ಜನ ಸಿಬ್ಬಂದಿಯವರು ಹೋಗಿ ಮತ್ತೊಮ್ಮೆ ತಿಳುವಳಿಕೆ ಹೇಳಿ ಅವರನ್ನು ಮದುವೆ ಮಾಡಬಾರ್ದು ಅಂತಂತೇಳಿ ತಿಳುವಳಿಕೆ ಕೊಟ್ಟು ಬಂದಿದ್ದಾರೆ. ಅದಾಗ್ಯೂ ಸಹ 21ನೇ ತಾರೀಕು ಮಧ್ಯರಾತ್ರಿ ಅವರು ಆ ಬಾಲಕಿಗೆ ಮದುವೆ ಮಾಡಿರ್ತಕ್ಕಂಥದ್ದು ಮದುವೆ ಮಾಡಿದ್ದಾರೆ. ನಂತರ ಅದು ಮದುವೆ ಮಾಡಿದ ಬೆಳಿಗ್ಗೆಗೆ ಹುಡುಗಿಗೆ SLC ಪರೀಕ್ಷೆ ಇದ್ದುದರಿಂದ ಕಾಲುಂಗ್ರ ಮತ್ತು ತಾಳಿ ಎಲ್ಲ ಕಳೆದಿಟ್ಟು ಎಕ್ಸಾಮಿಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಎಕ್ಸಾಮ್ ಬರೆದು ಹೋಗಿದೆ ಮಗು. ನಂತರ ಇದು ಗೊತ್ತಾದಂಥ ಕೂಡಲೇ ನಾವು ಮೇಲ್ವಿಚಾರಕಿಯರು, ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಮೇಲ್ವಿಚಾರಕಿಯರು ತತ್ಕ್ಷಣ FIR ಮಾಡಿಸಿ ಮಗುವನ್ನು ಈಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸುಪರ್ದಿಗೆ ಪಡೆದುಕೊಂಡು ಕಾನೂನು ರೀತಿ ಏನೇನು ಕ್ರಮ ಜರುಗಿಸಬೇಕು, ಮೆಡಿಕಲ್ ಟೆಸ್ಟ್ಗಳು ಮತ್ತು ಮುಂದೆ ಏನೇನು ಕಾನೂನು ಕ್ರಮ ಜರುಗಿಸಬೇಕು ಅದನ್ನು ಮಾಡ್ತಾಯಿದ್ದೀವಿ. ಆಗಲೇಬೇಕು, ಅಪರಾಧ ಅಪರಾಧನೇ. ಬಾಲ್ಯ ವಿವಾಹ ಮಾಡಿರ್ತಕ್ಕಂಥದ್ದು ತಪ್ಪು, ಅದ್ರ ಪ್ರಕಾರ ನಾವು FIR ಮಾಡಿದ್ದೀವಿ, ನಿಯಮಾನುಸಾರ ಹಾಗೆ ಆಗ್ತದೆ ಅದು.